ನಾನು ಪ್ರೇಮ್ ಕುಮಾರ್ ಮಾತಾಡೋದು. ಖಾಲಿ ಕಪ್ ಝೆನ್ ಪುಸ್ತಕದ ಲೇಖಕರು. ಪ್ರಸಿದ್ಧ ಝೆನ್ ಗುರುಗಳು ಅಧ್ಯಾಯವನ್ನು ಮುಂದುವರಿಸುತ್ತಾ, ಝೆನ್ ಗುರು ಸುಭಾಷ್ ಪತ್ರಿಜಿಯವರು. ನೀವು ಝೆನ್ ಗುರುಗಳ ಬಳಿ ಹೋದಾಗ ಅವರು ಮೌನವಾಗಿ ಕುಳಿತಿರಲು ಸೂಚಿಸುತ್ತಾರೆ. ನಂತರ ಕೆಲಕಾಲ ಧ್ಯಾನಿಸಲು ಮತ್ತು ಆಂತರಿಕವಾಗಿ ಪ್ರಯಾಣಿಸಲು ಹೇಳುತ್ತಾರೆ. ನಮ್ಮೊಳಗೆಯೇ ಇರುವ ದೈವತ್ವದ ಪ್ರವೇಶ ದ್ವಾರದ ಬೀಗವನ್ನು ತೆರೆಯುವಂತೆ ಮಾಡುತ್ತಾರೆ. ನಾವುಗಳು ಆಧ್ಯಾತ್ಮಿಕ ಜೀವಿಗಳೆಂದೂ ತಾತ್ಕಾಲಿಕವಾಗಿ ಕೆಲಕಾಲ ಮಾತ್ರ ಮಾನವ ಜೀವನದ ಅನುಭವಕ್ಕಾಗಿ ಈ ಭೂಮಿಗೆ ಬಂದವರೆಂದು ನಮಗೆ ಅರಿವಾಗುವಂತೆ ಮಾಡುತ್ತಾರೆ. ಅವರ ಮಧ್ಯಪ್ರವೇಶವಿಲ್ಲದೆ ತಮ್ಮಷ್ಟಕ್ಕೆ ತಾವೇ ಅರಳುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಝೆನ್ ಗುರುಗಳು ನಮಗೆ ನೀಡುತ್ತಾರೆ. ಅವರು ನಮಗೆ ಪ್ರೇಮವನ್ನು ನೀಡುತ್ತಾರೆ ಮತ್ತು ನಾವು ತಪ್ಪು ಮಾಡಿದಾಗ ನಮ್ಮನ್ನು ಎಚ್ಚರಿಸುತ್ತಾರೆ. ಧನಿಕರಾಗಲಿ ಅಥವಾ ಬಡವನಾಗಿರಲಿ, ಪಟ್ಟಣದವನಾಗಿರಲಿ, ಗ್ರಾಮಸ್ಥನಾಗಿರಲಿ, ಅವರಿಗೆ ಎಲ್ಲರೂ ಒಂದೇ. ಒಂದೇ ಸ್ಥಳದಲ್ಲಿ 2-3 ದಿನಗಳಿಗಿಂತಲೂ ಹೆಚ್ಚು ಕಾಲ ಜಂಗಮರಂತೆ ಸುತ್ತಾಡುತ್ತಿರುತ್ತಾರೆ. ಎಲ್ಲಿ ಹೋದರೂ ಅವರು ಸ್ನೇಹಿತರನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅವರು ಮೈತ್ರೇಯ ಬುದ್ಧನ ಸಂಕೇತವಾಗಿದ್ದಾರೆ. ಝೆನ್ ಗುರುಗಳು ತೆರೆದ ಮನಸ್ಸಿನವರಾಗಿದ್ದು ಅತ್ಯಂತ ದಯಾಪೂರ್ಣರು ಮತ್ತು ಸ್ವಚ್ಛಂದ ಪ್ರಕೃತಿಯವರು ಆಗಿರುತ್ತಾರೆ. ಅವರು ಆ ಕ್ಷಣಕ್ಕೆ ಸ್ಪಂದಿಸಿ ಜೀವಿಸುತ್ತಾರೆ. ಆದರೆ ಅವರ ಜೀವನದ ಗುರಿಯನ್ನೆಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರೆ, ನಮ್ಮ ಪ್ರೀತಿಪಾತ್ರರಾದ ಬ್ರಹ್ಮಶ್ರೀ ಪತ್ರಿಜಿಯವರ ಗುಣಗಳಿವು. ಅವರು 21ನೇ ಶತಮಾನದ ಮೈತ್ರೇಯ ಬುದ್ಧ ಹಾಗೂ ಪ್ರಬುದ್ಧ ಝೆನ್ ಗುರುಗಳು. ಪತ್ರಿಜಿಯವರು ನವಯುಗದ ಆಧ್ಯಾತ್ಮಿಕತೆಯ ಸಂಕೇತವಾಗಿದ್ದಾರೆ. ಅವರು ಒಬ್ಬ ಚಮತ್ಕಾರಿ ಸಮರ್ಥ ನಾಯಕರು, ಅತ್ಯಂತ ವಿನಯಶೀಲರು ಹಾಗೂ ತಮ್ಮ ಕಾರ್ಯಗಳಲ್ಲಿ ಬಹಳ ಸರಳ ವ್ಯಕ್ತಿ. ಲಕ್ಷಾಂತರ ಜನ ಶಿಷ್ಯರಿಗೆ ತಮ್ಮೊಳಗಿರುವ ನೈಜ ದೈವತ್ವವನ್ನು ಸಾಕ್ಷಾತ್ಕರಿಸಲು ಅವರು ಬಿಗಿದ ಕಿಲಿಯನ್ನು ನೀಡಿದ್ದಾರೆ. ಅವರು ಎಲ್ಲ ನವರಸಗಳ ಸಾಂಕೇತಿಕವಾಗಿದ್ದಾರೆ. 2005 ಅವರನ್ನು ಭೇಟಿಯಾದ ನಂತರದಲ್ಲಿ ಒಬ್ಬ ಗೊಂದಲಮಯ ನಿರೀಕ್ಷಕನಾಗಿದ್ದ ನಾನು ಬಿಡುಗಡೆಗೊಂಡು ಪಿರಮಿಡ್ ಮಾಸ್ಟರಾಗಿ ಕೂಪ ಮಂಡೂಕದಂತೆ ಬಾವಿಯಲ್ಲಿದ್ದ ನಾನು ಸಮುದ್ರದ ತಿಮಿಂಗಲದಂತೆ ಸಾಕಷ್ಟು ಬದಲಾಗಿದ್ದೇನೆ. ಜೀವನದಲ್ಲಿ ಪೂರ್ಣ ದೃಷ್ಟಿಯಿಂದ ನೋಡುವ ಹಾಗೆ, ಜೊತೆಗೆ ಅರಿವಿನ ಸಹಿತವಾಗಿ ಕ್ಷಣದಿಂದ ಕ್ಷಣಕ್ಕೆ ಬದುಕಿ ಪೂರ್ಣತ್ವದ ಕಡೆಗೆ ಸಾಗುವ ಹಾಗೆ ಮಾಡಿದರು. ನನಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡುವುದರ ಮೂಲಕ ನನ್ನೊಳಗೆ ಅಂಥ ಸತ್ವವು ಹೊರಬರುವಂತೆ ಮಾಡಿದರು. ನಾನು ಒಬ್ಬ ಅತಿ ವೇಗದ ಕೆಲಸಗಾರ, ಸಂಘಟಕ, ಪರಿಣಾಮಕಾರಿ ಭಾಷಣಕಾರ, ದೃಢೀಕೃತ ಸಾಧಕನಾದ ನನ್ನಂಥವನನ್ನು ಒಬ್ಬ ಅನುಕಂಪ ಸೂಸುವ ಮುಕ್ತ ಮನಸ್ಸಿನ ವ್ಯಕ್ತಿಯನ್ನಾಗಿ ಗುರುಗಳಾದ ಪತ್ರಿಜಿಯವರು ಪರಿವರ್ತಿಸಿದ್ದಾರೆ. ಹರಿವಿನ ಜೊತೆಯಲ್ಲಿ ಹೇಗೆ ಸಾಗಬೇಕೆಂದು ನನಗೆ ಬೋಧಿಸಿದರು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರೊಂದಿಗೆ ಸಂಚರಿಸುವ ಅನೇಕ ಸಂದರ್ಭಗಳು ನನಗೆ ಒದಗಿ ಬಂದಿದೆ. ಅವರನ್ನು ಬಹಳ ಸನಿಹದಿಂದ ನಾನು ಗಮನಿಸಿದ್ದೇನೆ. ಅವರ ಆಲೋಚನಾ ಲಹರಿ, ಭಾವನೆಗಳು, ಮಾತುಗಳು ಮತ್ತು ಕಾರ್ಯಗಳು ಒಂದೇ ದಿಕ್ಕಿನಲ್ಲಿವೆ. ಅವರು ನಡೆದಂತೆ ನಡೆಯುತ್ತಾರೆ, ನುಡಿದಂತೆ ನಡೆಯುತ್ತಾರೆ. ಪತ್ರಿಜಿಯವರು ಶ್ರೇಷ್ಠ ವಿಶ್ಲೇಷಕ, ಸಂಯೋಜಕ, ಸಂಗೀತಕಾರ, ಒಬ್ಬ ಶ್ರೇಷ್ಠ ಗುರು. ಕೆಲವೊಮ್ಮೆ ಕೋಪಗೊಂಡರೂ ಸದಾಕಾಲ ಶಾಂತಚಿತ್ತರಾಗಿರುತ್ತಾರೆ. 30 ಹಿಂದೆ ಪಿರಮಿಡ್ ಸಂಘಗಳನ್ನು, ಸೊಸೈಟಿಗಳನ್ನು ಆರಂಭಿಸಿ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಗಳನ್ನು ತಯಾರು ಮಾಡಿದ್ದಾರೆ. ಹೆಜ್ಜೆ ಗುರುತುಗಳು. ಒಬ್ಬ ವಯಸ್ಸಾದ ದೇವರ ಭಕ್ತರೊಬ್ಬನು ತಿರಿಹೋದನು, ನೇರವಾಗಿ ಸ್ವರ್ಗವನ್ನು ತಲುಪಿದನು. ದೇವರನ್ನು ಭೇಟಿ ಮಾಡಿ ಈ ರೀತಿಯ ಕೇಳಿದನು: ನಾನು ನಿನ್ನನ್ನು ಕೇಳಬಯಸುವುದು ಏನೆಂದರೆ, ನನ್ನ ಜೀವನವಿಡೀ ನನ್ನ ಜೊತೆಯಲ್ಲಿ ನೀನು ಇದ್ದೀಯಾ ಎಂದು. ದೇವರು ಉತ್ತರಿಸಿದನು:
ನಿನ್ನ ಜೀವನ ಚರಿತ್ರೆಯನ್ನು ನೋಡು. ಈಗ ನಿನ್ನ ಮುಂದೆ ಒಂದು ಚಿತ್ರಣ ಬರುತ್ತದೆ, ಸಮುದ್ರ ತೀರದಲ್ಲಿ. ಅದರಲ್ಲಿ ನಾಲ್ಕು ಹೆಜ್ಜೆಗಳನ್ನು ನೋಡು. ಗಮನವಿಟ್ಟು ಎಚ್ಚರದಿಂದ ನೋಡು ಎಂದು ದೇವನು ನುಡಿದನು. ಅಲ್ಲಿ ನಾಲ್ಕು ಹೆಜ್ಜೆಗುರುತುಗಳಿವೆ, ಎರಡು ನಿನ್ನದು, ಎರಡು ನನ್ನವು ಎಂದು ಹೇಳಿದನು. ಬಹಳ ಎಚ್ಚರಿಕೆಯಿಂದ ಗಮನಿಸಲು ಹೇಳಿದನು. ಆ ಭಕ್ತನು ಸಂಕಷ್ಟದಲ್ಲಿದ್ದಾಗ ಕೇವಲ ಎರಡು ಹೆಜ್ಜೆಗಳು ಕಾಣಿಸಿದವು. ಆಗ ಭಕ್ತನು ದೇವರನ್ನು ಪ್ರಶ್ನಿಸಿದನು, ಎಲ್ಲ ಸಮಯದಲ್ಲಿಯೂ ನೀನು ನನ್ನ ಜೊತೆಯಲ್ಲೇ ಇರುತ್ತೇನೆಂದು ಹೇಳಿದೆ, ಆದರೆ ನಾನು ತೊಂದರೆಯಲ್ಲಿದ್ದಾಗ ನನ್ನನ್ನು ಬಿಟ್ಟು ಹೋಗಿದ್ದೀಯಾ, ಇದು ಸರಿಯೇ? ದೇವರು ಅವನ ಬೆನ್ನು ತಟ್ಟಿ ನುಡಿದನು, ನನ್ನ ಪ್ರೀತಿಯ ಮಗುವೇ, ನೀನು ಸಂತಸದಲ್ಲಿದ್ದಾಗ ನಾನು ನಿನ್ನ ಪಕ್ಕದಲ್ಲಿದ್ದೆನು, ಆದರೆ ನೀನು ಕೆಟ್ಟ ಗಳಿಯಲ್ಲಿದ್ದಾಗ ನಿನ್ನನ್ನು ನನ್ನ ಭುಜದ ಮೇಲೆ ಸಾಗಿಸಿದೆನು. ನೀನು ನೋಡುತ್ತಿರುವ ಆ ಎರಡು ಹೆಜ್ಜೆಗುರುತುಗಳು ನನ್ನವು. ಆಗ ಆ ಭಕ್ತನು ದೇವರಿಗೆ ಸಂಪೂರ್ಣ ಶರಣಾಗತನಾದನು. ಸ್ನೇಹಿತರೆ, ದೇವರ ಉಪಸ್ಥಿತಿಯನ್ನು ನಮ್ಮೊಳಗೆ ತೆಗೆದುಕೊಂಡು ಹೋಗುವುದೇ ಧ್ಯಾನಾವಸ್ಥೆ, ಅದುವೇ ಝೆನ್. ನಿಮ್ಮೆಲ್ರಿಗೂ ನಮಸ್ಕಾರ.